ಕೇರಳದ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದೇವಾಲಯ ಜಗತ್ಪ್ರಸಿದ್ಧ ಹಾಗೂ ಈ ದೇವನ ಸನ್ನಿಧಾನಕ್ಕೆ ಹೋಗಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾಗಿದೆ. ಅಲ್ಲದೆ ಈ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿ ಕಠಿಣ ವ್ರತಾಚರಣೆ ಮಾಡಿ ನಿಯಮ ನಿಷ್ಠೆಯಿಂದ ಬೆಟ್ಟ ಹತ್ತಿ ಹೋಗುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಅಭಯದಾತ ಸ್ವಾಮಿ ಅಯ್ಯಪ್ಪ. ಇನ್ನು ಈತನ ಮಹಿಮೆ ಅಪಾರ. ಆತನ ಮಹಿಮೆಗಳ ಬಗ್ಗೆ ಹತ್ತು ಹಲವು ದೃಷ್ಟಾಂತಗಳಿವೆ. ಕೇರಳದಲ್ಲಿ ಇತ್ತೀಚೆಗೆ ನಡೆದ ಜಲಪ್ರಳಯದ ಸಂದರ್ಭದಲ್ಲಿ ಕೂಡ ಅಯ್ಯಪ್ಪನ ವಿಷಯ ತೀವ್ರ ಚರ್ಚೆಗೆ ಒಳಪಟ್ಟಿತ್ತು. ಈಗ ಅಯ್ಯಪ್ಪನ ಮಹಿಮೆಯನ್ನು ಸಾರುವಂತಹ ಅದ್ಭುತವೊಂದು ನಡೆದಿದೆ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡಲು ಪ್ರಾರಂಭಿಸಿದೆ. ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯನ್ನು ತೋರಿಸಲಾಗಿದ್ದು, ಅವರು ಕೇರಳದ ಮಲಪ್ಪುರಂನ ಸಂತೋಷ್ ಸ್ವಾಮಿ ಎಂದು ಹೇಳಲಾಗಿದ್ದು, ಈತ ಮೂಗನಾಗಿದ್ದನಂತೆ. ಕಳೆದ 26 ವರ್ಷಗಳಿಂದ ಮಾತಾಡದ ಈತ ಈಗ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನ ತಲುಪಿದ ಈತನಿಗೆ ಅದ್ಭುತ ಎಂಬಂತೆ ಮಾತಿನ ಶಕ್ತಿ ಬಂದಿದೆಯಂತೆ. ಇದು ಸ್ವಾಮಿಯ ಅನುಗ್ರಹದಿಂದ ಆದ ಪವಾಡ ಎಂದು ಹೇಳಲಾಗುತ್ತಿದೆ. ಸುಮಾರು 5 ವರ್ಷ ವಯಸ್ಸಿನಲ್ಲಿ ಮಾತಿನ ಶಕ್ತಿ ಕಳೆದುಕೊಂಡಿದ್ದ ಈತ ಈಗ ಮಾತನಾಡುತ್ತಿರುವುದು ಸ್ವಾಮಿ ಅಯ್ಯಪ್ಪನ ಮಹಿಮೆ ಎಂದೇ ಹೇಳಲಾಗುತ್ತಿದೆ. ಅಲ್ಲದೆ ಇತ್ತೀಚೆಗಷ್ಟೇ ಕೇರಳದ ಜಲಪ್ರಳಯದ ಸಂದರ್ಭದಲ್ಲಿ ಅಯ್ಯಪ್ಪನ ಆಲಯಕ್ಕೆ ಮಹಿಳೆಯರಿಗೆ ಪ್ರವೇಶ ನೀಡಿದ ಕಾರಣದಿಂದಲೇ ಅಯ್ಯಪ್ಪನ ಕೋಪಕ್ಕೆ ತುತ್ತಾಗಿ ಜಲಪ್ರಳಯವಾಯಿತೆಂದು ಒಂದು ಗುಂಪು ವಾದಿಸುತ್ತಿದ್ದು, ಇತಿಹಾಸದುದ್ದಕ್ಕೂ ಬೋರ್ಗರೆಯದ ಪಂಪಾ ನದಿ ಅಷ್ಟು ರಭಸವಾಗಿ ಹರಿದಿದ್ದು ಅಯ್ಯಪ್ಪನ ಲೀಲೆ ಎಂದು ಹೇಳುತ್ತಿದ್ದಾರೆ. ಅಲ್ಲದೆ ಶಬರಿಮಲೆಗೆ ಸಮೀಪದಲ್ಲಿ ಹಳ್ಳಿಯೊಂದರಲ್ಲಿ ಸುಮಾರು 100 ಜನ ಪ್ರವಾಹದಲ್ಲಿ ಸಿಕ್ಕಿಕೊಂಡಾಗಲೂ ಯಾರೋ ಒಬ್ಬ ಅಜ್ಞಾತ ವ್ಯಕ್ತಿ ದೋಣಿಯಲ್ಲಿ ಬಂದು ಎಲ್ಲರನ್ನೂ ರಕ್ಷಿಸಿ ಮರೆಯಾದ ಘಟನೆಯು ಪ್ರಚಲಿತದಲ್ಲಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಸ್ವಾಮಿ ಅಯ್ಯಪ್ಪನೇ ಎಂದು ಹೇಳಲಾಗುತ್ತಿದೆ. ವಿಷಯದ ಪರ ವಿರೋಧ ಚರ್ಚೆಗಳು ನಡೆಯುತ್ತಿರುವ ಈ ವೇಳೆಯಲ್ಲಿ ಅಯ್ಯಪ್ಪನ ಸನ್ನಿಧಾನದಲ್ಲಿ ಮೂಗನಿಗೆ ಮಾತು ಬಂತೆಂಬ ವಿಡಿಯೋ ನೋಡಿ ಆಸ್ತಿಕರು ಇದೆಲ್ಲ ಸ್ವಾಮಿಯ ಮಹಿಮೆ ಎಂದು ಕೊಂಡಾಡುತ್ತಿದ್ದರೆ, ವಿಚಾರವಾದಿಗಳು ಮಾತ್ರ ಇದೆಲ್ಲ ಒಂದು ಸುಸಜ್ಜಿತ ಯೋಜನೆ, ಭಕ್ತಿಯ ಹೆಸರಲ್ಲಿ ಜನರನ್ನು ವಂಚಿಸುವ ಮತ್ತೊಂದು ಪ್ರಯತ್ನ, ವ್ಯವಸ್ಥಿತ ನಾಟಕ ಎಂದೆಲ್ಲ ಹೇಳುತ್ತಿದ್ದಾರೆ. ಆದರೆ ಪ್ರಸ್ತುತ ಈ ಮೂಗನಿಗೆ ಮಾತು ಬಂದ ಸಂಗತಿ ಅದ್ಭುತ, ಅಸಾಮಾನ್ಯ ಹಾಗೂ ಆಶ್ಚರ್ಯಗಳ ಕೇಂದ್ರವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.